ಹರೇ ರಾಮ. ಕರುಣರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಳೆನ್ನ ಮಾನಸದಿ. ಧ್ಯಾಯೇ ರಾಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋ ವಸಾನಂ ನವಕಮಲದಲಸ್ಪರ್ಧಿ ನೇತ್ರಂ ಪ್ರಸನ್ನಂ ವಾಮಾಂಕಾರೂಢ ಸೀತಾ ಮುಖ ಕಮಲ ಮಿಲಲ್ಲೋಚನಂ ನೀರದಾಭಂ ನಾನಾಲಂಕಾರ ದೀಪ್ತಂ ದಧತಂ ಉರು ಜಟಾಮಂಡಲಂ ರಾಮಚಂದ್ರಂ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತ ಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಈ ಭೂಮಿಯ ಪುಣ್ಯ ದೊಡ್ಡದು. ಇಲ್ಲಿಯ ಜಲವಾಯುಗಳಲ್ಲಿ, ಇಲ್ಲಿಯ ಮಣ್ಣಿನಲ್ಲಿ ರಾಮನ ಆವಿರ್ಭಾವ ಇದೆ. ಸೀತೆಯ, ಲಕ್ಷ್ಮಣನ, ಆಂಜನೇಯನ ಆವಿರ್ಭಾವ ಇದೆ, ಅನುಗ್ರಹ ಇದೆ. ಅಂತಹ ಒಂದು ಪುಣ್ಯಭೂಮಿಗೆ ನಿಮ್ಮೆಲ್ಲರೊಡಗೂಡಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ. ಎಷ್ಟೋ ಬಾರಿ ನಾವು ಅನೇಕ ಸಂಗತಿಗಳನ್ನು ವೈಯಕ್ತಿಕ ಅಂತ ಭಾವಿಸ್ತೇವೆ. ನಮ್ಮಿಷ್ಟದಂತೆ ಮಾಡುವಂಥದ್ದು ನಾವು, ಅದನ್ನು ನಮ್ಮ ವೈಯಕ್ತಿಕ ಅಂತ. ವೈಯಕ್ತಿಕ ಸಾರ್ವಜನಿಕ ಅಂತ ವಿಭಾಗ ಮಾಡ್ತೇವೆ. ಆದರೆ ಈ ವಿಭಾಗ ಸೃಷ್ಟಿಯಲ್ಲಿ ಇಲ್ಲ. ನಾವು ವೈಯಕ್ತಿಕ ಅಂತ ಮಾಡುವಂಥದ್ದು ಕೂಡ ಸೃಷ್ಟಿಯ ಮೇಲೆ ಪರಿಣಾಮ ಆಗೋದುಂಟು. ನನ್ನ ಮನೆ ಬೇಕಾದಾಗ ಕಟ್ಕೊಳ್ತೇನೆ, ನನ್ನ ಹೊಟ್ಟೆ ಬೇಕಾಗಿದ್ದನ್ನು ತಿಂತೇನೆ, ನನ್ನ ದೇಹ ಬೇಕಾದಂತೆ ಬಟ್ಟೆ ಉಡ್ತೇನೆ ಅಂತ ನಾವು ಅಂದ್ಕೊಳ್ಬಹುದು. ಆದರೆ ನೋಡುವವರ ಕಣ್ಣು ಕಣ್ಣು, ಪರಿಮಳನ ಅಗ್ರಹಣ ಮಾಡ್ತಕ್ಕಂಥವ್ರು ಮೂಗು ಕೂಡ ಮೂಗೆ. ನಾವು ಹೇಗೆ ಬೇಕಾದ್ರೂ ಇಡ್ತೇವೆ ಅಂತ ದುರ್ಗಂಧ ಭರಿತವಾಗಿದ್ದರೆ ಸುತ್ತಮುತ್ತ ಇರುವವರ ಮನಸ್ಸು ಕೆಡ್ತದೆ. ನಮ್ಮ ಪ್ರತಿಯೊಂದು ಕ್ರಿಯೆಯ ಪರಿಣಾಮ ಪ್ರಪಂಚದ ಮೇಲೆ ಇದೆ. ಹಾಗಾಗಿ ವೈಯಕ್ತಿಕ, ನನ್ನಿಷ್ಟ ಎಂಬುದಾಗಿ ಮನಸ್ಸಿಗೆ ಬಂದಂಥ ವ್ಯವಹಾರ ಮಾಡುವುದನ್ನು ಪ್ರಕೃತಿ ಒಪ್ಪುವುದಿಲ್ಲ. ಅದಕ್ಕೆ ಒಂದು ಉದಾಹರಣೆ, ರಾವಣ ಹುಟ್ಟಿದ, ಅವನು ವೈಯಕ್ತಿಕ ಹೋದ ಅಲ್ವದು? ರಾವಣ ಹುಟ್ಟಿದ, ಕುಂಭಕರ್ಣ ಹುಟ್ಟಿದ, ಆದರೆ ಪರಿಣಾಮ ಪ್ರಪಂಚದ ಮೇಲಾಗಿದೆ. ಇಡೀ ಪ್ರಪಂಚದ ಮೇಲೆ, 14 ಲೋಕಗಳ ಮೇಲಾಗಿದೆ ನೋಡಿ. ಹಾಗೆಯೇ ರಾಮ ಹುಟ್ಟಿದ, ಅದರ ಪರಿಣಾಮ? ರಾಮನ ವಿವಾಹವಾಯಿತು, ಅದರ ಪರಿಣಾಮ? ಪ್ರಪಂಚದ ಮೇಲೆಲ್ಲ ಆಗಿದೆ, ಪ್ರಪಂಚದ ಮೇಲೆಲ್ಲ ಆಗಿದೆ. ಹಾಗಾಗಿ ನಾವು ಜವಾಬ್ದಾರಿಯಿಂದ ವರ್ತಿಸಬೇಕು. ನಾವು ಮಾಡುವ ಪ್ರತಿಯೊಂದು ಕಾರ್ಯವೂ ಕೂಡ ನಿಸರ್ಗದ ಮೇಲೆ, ಸಮಾಜದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ನಮ್ಮಿಂದ ವಾತಾವರಣ ಕೆಡಬಾರ್ದು, ನಮ್ಮಿಂದ ಊರು ಹಾಳಾಗಬಾರ್ದು, ನಮ್ಮಿಂದ ನಾವಿರುವಲ್ಲಿ ಸುತ್ತಮುತ್ತ ಪರಿಮಳ ಬೀರುವಂತೆ ಇರಬೇಕು, ಜನರ ಕಣ್ಣು ಶುದ್ಧವಾಗುವಂತೆ, ಮನಸ್ಸು ತಂಪಾಗುವಂತೆ ಇರಬೇಕು. ಹಾಗೆ ನಾವು ಬಾಳ್ವೆ ಏನು ಮಾಡಬೇಕು? ಅದಕ್ಕೆ ಮುಹೂರ್ತಗಳಿರ್ತವೆ. ಒಳ್ಳೆಯದಕ್ಕೂ ಮುಹೂರ್ತ ಇದೆ, ಕೆಟ್ಟದಕ್ಕೂ ಕೂಡ ಮುಹೂರ್ತ ಇದೆ. ಆ ದಿನಗಳು, ಆ ಸಮಯ ತುಂಬ ಮುಖ್ಯ ಅಂತ, ಕಾಲದೇಶಗಳು ತುಂಬ ಮುಖ್ಯ ಅಂತ. ಉತ್ತರಾಖಂಡ ರಾಮಾಯಣದ್ದು, ಅಲ್ಲಿ ಒಂದು ಸಂದರ್ಭದ ವರ್ಣನೆ ಇದೆ. ಕೈಕಸೆ, ಆಕೆ ಸುಮಾಲಿ ಎಂಬ ರಾಕ್ಷಸನ ಮಗಳು, ಅವಳಿಗೆ ಸಂತಾನ ಬೇಕು. ಸಂತಾನ ಎಂಥವರಿಂದ ಬೇಕು ಅಂದರೆ ಬ್ರಹ್ಮರ್ಷಿಗಳಿಂದ ಸಂತಾನ ಬೇಕು.
ಯಾಕೆಂದರೆ ಸಂತಾನದಲ್ಲಿ ಭಾಳ ಶಕ್ತಿ ಇರಬೇಕು ಅನ್ನುವ ಅಪೇಕ್ಷೆ ಇದೆ. ಆವರೆಗೆ ರಕ್ಕಸ ಸಂತತಿ ದುರ್ಬಲವಾಗಿದೆ, ಅದು ಬಲಿಷ್ಠವಾಗಬೇಕು. ಅದಕ್ಕಾಗಿ ಯಾರಾದರೂ ಬ್ರಹ್ಮ ತೇಜೋ ಬಲದಿಂದ ಕೂಡಿದಂಥವರಿಂದ ಸಂತಾನವನ್ನು ಪಡ್ಕೊಳ್ಬೇಕು ಎಂಬ ಅಪೇಕ್ಷೆಯಲ್ಲಿ ಆಕೆ ಹೋಗಿ ಮುನಿ ವಿಶ್ರಾಂಸರ ಮುಂದೆ ನಿಲ್ತಾಳೆ. ಸಂತಾನಾಕಾಂಕ್ಷಿಯಾಗಿ ಹೋಗಿಂದಿಲ್ವಂಥದ್ದು. ಆ ಸಮಯದಲ್ಲಿ ಅವರು ಅಗ್ನಿಹೋತ್ರವನ್ನು ಮಾಡ್ತಾ ಇರ್ತಾರೆ. ಏತಸ್ಮಿನ್ ನಂತರೇ ರಾಮ ಪುಲಸ್ತ್ಯ ತನಯೋ ದ್ವಿಜ ಅಗ್ನಿಹೋತ್ರ ಉಪಾತಿಷ್ಠತು ಚತುರ್ಥ ಇವ ಪಾವಕ. ಅಗ್ನಿಹೋತ್ರದಲ್ಲಿ ಮೂರು ಅಗ್ನಿಗಳನ್ನು ಇಡುವಂಥ ಪದ್ಧತಿ ಇದೆ. ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಆಹ್ವನೀಯ ಎಂಬುದಾಗಿ ಮೂರು ಅಗ್ನಿಗಳನ್ನು ಇಡ್ತಾರೆ. ಆ ಮೂರು ಅಗ್ನಿಯ ಸನ್ನಿಧಿಯಲ್ಲಿ ನಾಲ್ಕನೆಯ ಅಗ್ನಿಯಂತೆ ವಿಶ್ವಬಸರು ಕಂಗೊಳಿಸಿದರು. ಅಂಥ ತೇಜಸ್ವಿ ಅಂತ ಅಗ್ನಿಯಂತೆ ತೇಜಸ್ವಿ ಅವರು. ಅವರ ಮುಂದೆ ಹೋಗಿ ನಿಂತಳು, ಏನು ಹೇಳಲಿಲ್ಲ ಅವಳು. ಆದರೆ ವಿಷ್ಣುವಸರಿಗೆ ಗೊತ್ತಾಯಿತು, ಅದಕ್ಕೆ ಗುರು ಅಂತ ಅನ್ನುವಂಥದ್ದು, ಅದಕ್ಕೆ ಋಷಿ ಅನ್ನುವಂಥದ್ದು, ತಾನೇ ಗೊತ್ತಾಯಿತು ಅವರಿಗೆ. ಅವರು ಒಂದೇ ಮಾತನ್ನು ಹೇಳ್ತಾರೆ, ಸರಿಯಮ್ಮ, ಆದರೆ ನೀನು ಬಂದ ಸಮಯ ಇದೆಯಲ್ಲ, ಈ ಮುಹೂರ್ತ ಇದೆಯಲ್ಲ, ಈ ಮುಹೂರ್ತ ಪ್ರಪಂಚಕ್ಕೆ ಒಳ್ಳೆಯದನ್ನು ಕೊಡುವಂಥ ಮುಹೂರ್ತ ಅಲ್ಲ. ಅವಿಚಿಂತಿತು ತಾಂ ವೇಲಾಂ ದಾರುಣಾಂ ಪಿತೃಗೌರವಾತ್ ಪಿತೃಗೌರವಾತ್. ಸಮಯ ಯಾವುದು ಎಂಬುದನ್ನು ನೋಡಲಿರುವಂಥ ಕೈಕಸೆ. ತಂದೆ ಹೇಳಿದ್ದಾರೆ, ಹೋಗಿ ಒಂದು ಬ್ರಹ್ಮರ್ಷಿಯಿಂದ ಸಂತತಿಯನ್ನು ಪಡ್ಕೊಂಡು ತಂದೆ ಹೇಳಿದ್ದಾರೆ. ಹಿಂದೆ ಮುಂದೆ ನೋಡದೆ ದಾರುಣವಾಗಿರ್ತಕ್ಕಂಥ ಸಂಧ್ಯಾಕಾಲದಲ್ಲಿ ಹೋಗಿ ವಿಷ್ಣುವಸರ ಮುಂದೆ ನಿಂತಾಗ ಅವರ ಬಾಯಿಂದ ಬಂದಿದ್ದು ಈ ಸಮಯ ದಾರುಣವಾಗಿರುವಂಥದ್ದು, ಹುಟ್ಟುವ ಮಕ್ಕಳು ಕೂಡ ದಾರುಣರಾಗ್ತಾರೆ. ದಾರುಣಾಯಾಂತು ವೇದಾಯಾಮ್ ಯಸ್ಮಾತ್ವಂ ಮಾಂ ಉಪಸ್ಥಿತ, ಯಾವ ಕಾರಣಕ್ಕಾಗಿ ನೀನು ಈ ದಾರುಣವಾದ ವೇಳೆಯಲ್ಲಿ ನನ್ನ ಮುಂದೆ ಬಂದು ನಿಂತೆಯೋ, ಶೃಣು ಅದರ ಫಲವನ್ನು ಕೇಳು. ಸುತಾನ್ ಭದ್ರೆ ಯಾದೃಶಾನ್ ಜನ ಇಚ್ಛಸಿ, ಎಂಥ ಮಕ್ಕಳು ಹುಡ್ತಾರೆ ಅಂದರೆ ದಾರುಣಾಂ, ಅವರು ದಾರುಣರಾಗಿರ್ತಾರೆ. ದಾರುಣಾಕಾರಾನ್, ಅವರ ಅಂತರಂಗ ಮಾತ್ರವಲ್ಲ ಬಹಿರಂಗವೂ ಕೂಡ ದಾರುಣವೇ. ಶೂರ್ಪಣಖ ಅಂದರೆ ಉಗುರು ಮೊರ ಇದ್ದಂತೆ ಇದೆ ಅಂತ, ಅದೊಂದು ಉದಾಹರಣೆ ಮಾತ್ರ. ಅದು ಒಂದು ಉಳಿದ ಅಂಗಗಳನ್ನು ಕಲ್ಪನೆ ಮಾಡ್ಕೊಳ್ಬೇಕು. ಉಗುರೇ ಮೊರ ಇದ್ದಂತೆ ಇದ್ದರೆ ಅವಳು ಕೈ ಹೇಗಿರ್ಬೋದು, ಅಥವಾ ಮುಖ ಹೇಗಿರ್ಬೋದು, ತಲೆ ಹೇಗಿರ್ಬೋದು, ಕಾಲು ಹೇಗಿರ್ಬೋದು ಅನ್ನೋದನ್ನು ನಾವು ಕಲ್ಪನೆ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ದಾರುಣರಾಗಿರ್ತಕ್ಕಂಥ, ದಾರುಣವಾದ ಆಕಾರವುಳ್ಳಂಥ, ದಾರುಣಾಭಿಜನಪ್ರಿಯ ಅನ್ನೋರಿಗೆಲ್ಲ ಎಂಥದ್ದು ಇಷ್ಟ ಅಂದರೆ ಅಂಥವರೇ ಇಷ್ಟ ಆಗ್ತಾರೆ ಅವರಿಗೆ. ಕ್ರೂರಿಗಳು ಇಷ್ಟ ಆಗ್ತಾರೆ, ಕ್ರೂರವಾಗಿರ್ತಕ್ಕಂಥ ವಂಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂಥವ್ರು ಇಷ್ಟವಾಗ್ತಾರೆ. ಅಂತಹ ರಾಕ್ಷಸನು ಕ್ರೂರ ಕರ್ಮಣ ಕ್ರೂರ ಕಾರ್ಯಗಳನ್ನು ಮಾಡ್ತಕ್ಕಂಥ ರಾಕ್ಷಸರಿಗೆ ನೀನು ಜನ್ಮವನ್ನು ಕೊಡ್ತೀಯ. ಅಂದರೆ ದುರ್ಮುಹೂರ್ತದಲ್ಲಿ ಒಂದು ಕೆಲಸ ಮಾಡಿದರೆ ಬರುವ ಫಲ ಇದು. ಹಾಗಾಗಿ ಒಂದು ಜ್ಯೋತಿಷ್ಯ ಶಾಸ್ತ್ರ ಅಂತ ಹೊಟ್ಕೊಂಡಿತ್ತು, ಒಳ್ಳೆ ಸಮಯದಲ್ಲಿ ಮಾಡುವಂಥದ್ದನ್ನು ಕಾಲಚಿಂತನೆ ಮಾಡು. ಅದೇ ರೀತಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಹುಟ್ಟುವಾಗ ವಸಂತ ಋತು, ಚೈತ್ರಮಾಸ, ಶುಕ್ಲಪಕ್ಷ, ನವಮಿ ತಿಥಿ, ಪುನರ್ವಸು ನಕ್ಷತ್ರ, ಐದು ಗ್ರಹಗಳ ಉಚ್ಚಸ್ಥಿತಿ ಇರ್ತಕ್ಕಂಥ ಮಹಾಪರ್ವಕಾಲ, ಅಭಿಜಿನ್ ಮುಹೂರ್ತ, ನಡು ಮಧ್ಯಾಹ್ನದ ಅಭಿಜಿನ್ ಮುಹೂರ್ತ, ವಿಜಯ ಸಾಧಕವಾಗಿರ್ತಕ್ಕಂಥ ಸರ್ವದೋಷ ಪರಿಹಾರಕವಾಗಿರ್ತಕ್ಕಂಥ ಮುಹೂರ್ತ ಅದು. ಆ ಮುಹೂರ್ತದಲ್ಲಿ ರಾಮನ ಜನನ ಆಯಿತು. ಲಕ್ಷ್ಮಣ ಭರತ ಶತ್ರುಘ್ನ ಜನನ ಕೂಡ ಅದೇ ಆಸ್ಪಾಸನಲ್ಲಿಯೇ, ಒಂದು ದಿನದ ಆಸ್ಪಾಸನಲ್ಲಿ ಒಳ್ಳೆ ಸಮಯಗಳಲ್ಲಿ ಆಯಿತು. ಅದರ ಪರಿಣಾಮ ಪ್ರಪಂಚಕ್ಕೆಲ್ಲ ಶುಭವಾಯಿತು, ಇಡೀ ಪ್ರಪಂಚಕ್ಕೆ ಒಳ್ಳೆಯದಾಯಿತು. ಹಾಗಾಗಿ ಆ ದಿನ ಆ ಸಮಯ ತುಂಬ ಮುಖ್ಯ. ಒಳ್ಳೆ ಕೆಲಸ ಮಾಡಬೇಕು ಅಂತಾದರೆ ಒಳ್ಳೆಯ ದೇಶ ಮತ್ತು ಒಳ್ಳೆಯ ಕಾಲವನ್ನು ನೋಡು ಅಂತ, ಸುಮುಹೂರ್ತವನ್ನು ನೋಡು ಮತ್ತು ಒಳ್ಳೆಯ ಸ್ಥಾನದಲ್ಲಿ ಮಾಡೋದನ್ನು. ಅಯೋಧ್ಯೆ ಸರಿಯೂ ತೀರ ಅವನು ಹುಟ್ಟಿರ್ತಕ್ಕಂಥ ಸ್ಥಾನ ಇದೆಯಲ್ಲ, ಆರ್ಯಾವರ್ತ ಪುಣ್ಯಭೂಮಿ, ಒಳ್ಳೆಯ ದೇಶದಲ್ಲಿ ಒಳ್ಳೆಯ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಪರಿಣಾಮ ಪ್ರಪಂಚಕ್ಕೆಲ್ಲ ಒಳಿತೆ ಅಂತ. ಯಾಕೆ ಇದನ್ನು ನೆನ್ಪು ಮಾಡ್ಕೊಂಡು ಅಂದರೆ ರಾಮನವಮಿಯನ್ನು ಯಾಕೆ ಆಚರಣೆ ಮಾಡಬೇಕು, ನಾವು ಇಷ್ಟು ಸಂಭ್ರಮದಲ್ಲಿ ಯಾಕೆ ಆಚರಣೆ ಮಾಡಬೇಕು ಅಂದರೆ ಅಂಥ ಒಳ್ಳೆ ದಿನ ಅದು. ಅಂದು ಎಷ್ಟೆಲ್ಲ ಕೂಡಿ ಬಂದಿತ್ತು ಅಷ್ಟೆಲ್ಲ ಇವತ್ತು ಕೂಡಿ ಬರೋದಿಲ್ಲ ಈ ಸಂದರ್ಭದಲ್ಲಿ, ಯಾಕೆಂದರೆ ಅದು ಯಾವಾಗಲೂ ಯುಗಕ್ಕೊಮ್ಮೆ ಬರ್ತಕ್ಕಂಥದ್ದು ಆ ಮುಹೂರ್ತದ್ದು. ಆದರೂ ಅನೇಕ ಸಂಗತಿಗಳಿದೆ ಅಂತ.
ನಾವೀಗ ಹೇಳಿದ ಅನೇಕ ಸಂಗತಿಗಳಿದೆ. ವಸಂತ ಋತು ಇದೆ, ಚೈತ್ರ ಮಾಸ ಇದೆ, ಶುಕ್ಲಪಕ್ಷ ಇದೆ, ನವಮಿ ಇದೆ, ಪುನರ್ವಸು ನಕ್ಷತ್ರ ಅಲ್ಲಿಯೇ ಹಿಂದೆ ಮುಂದಾಗಿ ಬರ್ತದೆ ಇದೇ ಸಮಯದಲ್ಲಿ. ಇಂಥ ಅನೇಕ ಸಂಗತಿಗಳು ಕೂಡಿ ಬರ್ತವೆ ಅಂತ. ಹಾಗಾಗಿ ಅದು ಬಹಳ ಒಳ್ಳೆಯ ಕಾಲವೇ ಆಗಿರ್ತದೆ ಅಂತ. ಆ ಕಾಲದಲ್ಲಿ ರಾಮ ಮತ್ತೆ ಹುಟ್ಟಿ ಬರ್ತಾನೆ. ಹುಟ್ಟಿ ಬರುವುದು ಅಯೋಧ್ಯೆಯ ಕೋಸಲದಲ್ಲಿ ಅಲ್ಲ, ನಮ್ಮ ನಮ್ಮ ಪ್ರಕೃತಿಯಲ್ಲಿ, ನಮ್ಮ ನಮ್ಮ ಅಂತರಂಗದಲ್ಲಿ ರಾಮಾವತಾರ ಆಗ್ತಕ್ಕಂಥ ಒಂದು ಸುಕಾಲ ಇದು ಅಂತ. ಹಾಗಾಗಿ ನಮ್ಮ ಕಣ್ಣು ಕಿವಿಗಳು ತೆರೆದು ಆ ಕಡೆಗೆ ಅಭಿಮುಖವಾಗಿದ್ದರೆ, ನಾವು ಚಂಚಲರಾಗದೇ ಇದ್ದರೆ, ಈ ಸಮಯದಲ್ಲಿ ನಮಗೊಂದಿಷ್ಟು ಏಕಾಗ್ರತೆ ಒಳ್ಳೆ ಮನಸ್ಸು ಇದ್ದರೆ, ಅಥವಾ ನೀವು ಶರಾವತಿ ತೀರಕ್ಕೆ, ರಾಮಚಂದ್ರ ಪುರಮಠಕ್ಕೆ, ರಾಮನ ಸನ್ನಿಧಿಗೆ ಬಂದರೆ, ಈ ರಥೋತ್ಸವದಲ್ಲಿ, ಜನ್ಮೋತ್ಸವದಲ್ಲಿ, ಕಲ್ಯಾಣೋತ್ಸವದಲ್ಲಿ ನೀವು ಭಾಗಿಯಾದರೆ, ಇಂಥ ಒಂದು ಪುಣ್ಯ ಕಾರ್ಯ, ಪುಣ್ಯ ವಾತಾವರಣದಲ್ಲಿದ್ದರೆ ಹೃದಯ ತೆರೆದುಕೊಳ್ಳುವಂಥದ್ದು, ಆಗ ಅಲ್ಲಿ ರಾಮನ ಆವಿರ್ಭಾವ ಆಗುವಂಥದ್ದು, ನಮ್ಮ ಬದುಕು ರಾಮರಾಜ್ಯ ಆಗುವಂಥದ್ದು. ಹಾಗಾಗಿ ಈ ಸುಕಾಲವನ್ನು ನಾವು ಸರಿಯಾಗಿ ಬಳಕೆ ಮಾಡಬೇಕು, ಸದುಪಯೋಗ ಮಾಡಬೇಕು. ರಾಮನವಮಿಯನ್ನು ರಾಮನವಮಿಯಾಗಿ ನಾವು ಅದನ್ನು ಆಚರಣೆ ಮಾಡಬೇಕು. ಹಾಗಾಗಿಯೇ ನಮ್ಮಲ್ಲಿ ಈ ಹಬ್ಬ ಹರಿದಿನಗಳ ಆಚರಣೆಯ ಪದ್ಧತಿ ತಂದಿದ್ದು, ಆ ದಿವಸ ಅದು ಇದು ಏನೋ ಮಾಡ್ತಾ ಇರಬೇಡ, ಅದರ ಬದಲು ರಾಮಧ್ಯಾನದಲ್ಲಿ ಮುಳುಗು, ರಾಮಕಥೆಯನ್ನು ಅನುಸಂಧಾನ ಮಾಡು, ರಾಮನ ನೆನಪು ಮಾಡು, ರಾಮನ ದಿವ್ಯ ಸಾನ್ನಿಧ್ಯ ಇರತಕ್ಕಂಥ ಸ್ಥಾನಗಳಿಗೆ ಹೋಗು, ಈ ಒಂದು ಪದ್ಧತಿ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ಸುಕಾಲ ರಾಮನವಮಿ ಎಂಬಂಥ ಒಂದು ಪ್ರತಿ ವರ್ಷ ಬರುವ ಮಹಾಮುಹೂರ್ತ, ಅತ್ಯಂತ ಮಂಗಲ ಮುಹೂರ್ತ. ಈ ಮಂಗಲ ಮುಹೂರ್ತದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋಣ, ಶುಭ ಕಾರ್ಯವನ್ನು ಮಾಡೋಣ. ಅದು ನಮ್ಮ ಜೀವನಕ್ಕೆ ಬುತ್ತಿ ಆಗ್ತದೆ ಮಾತ್ರ ಅಲ್ಲ, ಪ್ರಪಂಚಕ್ಕೂ ಶುಭ ಆಗ್ಬೋದು, ಸಮಾಜಕ್ಕೂ ಒಳ್ಳೆಯದಾಗ್ಬೋದು. ಅದರಿಂದ ಅಂಥದ್ದನ್ನು ಮಾಡಲಿಕ್ಕೆ ತುಂಬ ಒಳ್ಳೆಯ ಕಾಲ ಇದು. ಹಾಗೆ ನಾವು ಆಗಲೇ ಹೇಳಿದ್ವು, ರಾಮ ಹುಟ್ಟಿದ ಜಗತ್ತಿಗೆ ಮಂಗಲ ಆಯಿತು. ಒಂದು ಹೆಜ್ಜೆ ಮುಂದೆ ಹೋಗಿ ರಾಮನಿಗೆ ವಿವಾಹವಾಯಿತು, ಜಗತ್ ಕಲ್ಯಾಣವಾಯಿತು. ಕಲ್ಯಾಣ ಅನ್ನೋ ಶಬ್ದಕ್ಕೆ ಮದುವೆ ಅನ್ನೋ ಅರ್ಥ ಇಲ್ಲ. ಕಲ್ಯಾಣ ಅಂದರೆ ಶುಭ ಅಂತ ಅಷ್ಟೇ ಅರ್ಥ, ಮಂಗಲ ಅಂತ ಅಷ್ಟೇ ಅರ್ಥ, ಒಳ್ಳೆಯದು ಅಂತ ಅಷ್ಟೇ ಅರ್ಥ ಅದಕ್ಕೆ. ಆದರೆ ಯಾಕೆ ಮದುವೆಗೆ ಅದನ್ನು ಬಳಸ್ತಾರೆ ಅಂದರೆ ಅದು ಅಷ್ಟು ಶುಭ ಅಂತ, ಅದರಿಂದ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಗಿರ್ತಕ್ಕಂಥದ್ದು. ಈಗ ವಿಶ್ವಮಸರ ಮುಂದೆ ಹೋಗಿ ಕೈಕಸ ನಿಂತರೆ ಅಲ್ಲಿ ನಡೆದಿದ್ದನ್ನು ಕಲ್ಯಾಣ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ, ಅದು ದಾರುಣ ಅದು. ಹಾಗಾಗಿ ಹುಟ್ಟಿದ್ದು ಕೂಡ ದಾರುಣವೇ ಅಂತ. ಆದರೆ ಸೀತಾರಾಮರ ಒಂದು ಅದ್ವೈತ ಏರ್ಪಟ್ಟಾಗ ಅದರ ಪರಿಣಾಮ ಪ್ರಪಂಚದ ಕತ್ತಲೆ ಕಳೆಯಿತು, ಪ್ರಪಂಚದ ಕ್ಲೇಶ ಕಳೆಯಿತು, ಮೂರು ಲೋಕದ ಮುಳ್ಳನ್ನು ಕಿತ್ತೆತ್ತಲಾಯಿತು. ಅದಕ್ಕೆ ಆ ವಿವಾಹ ಪೀಠಿಕೆ ಆಯಿತು. ಒಂದು ವೇಳೆ ರಾಮ ಹುಟ್ಟದೇ ಇದ್ದರೆ ರಾವಣನ ಸಂಹಾರ ಆಗ್ತಾ ಇರಲಿಲ್ಲ, ರಾಮರಾಜ್ಯದ ಉದಯ ಆಗ್ತಾ ಇರಲಿಲ್ಲ. ಒಂದು ವೇಳೆ ಸೀತಾರಾಮರ ಕಲ್ಯಾಣ ಆಗದೇ ಇದ್ದಿದ್ದರೆ ಕಾರಣವೇ ಸಿಗ್ತಾ ಇರಲಿಲ್ಲ. ಕಾರಣವಿಲ್ಲದೆ ಏನೋ ಮಾಡುವ ಪ್ರಭು ಅಲ್ಲ ಅವನು, ಕಾರಣ ಬೇಕಾಗ್ತದೆ. ಸುಮ್ಮನೆ ಲಂಕೆ ಮೇಲೆ ದಂಡೆತ್ತಿ ಹೋಗಿ ಯುದ್ಧ ಮಾಡುವಂಥವನಲ್ಲ ಅವನು, ಪ್ರಬಲವಾದ ಕಾರಣ ಬೇಕಾಗ್ತದೆ. ಆ ಪ್ರಬಲವಾದ ಕಾರಣವನ್ನು ಈ ಕಲ್ಯಾಣ ಉಂಟು ಮಾಡಿತ್ತು. ಅದರ ಪರಿಣಾಮವಾಗಿ ಪ್ರಪಂಚಕ್ಕೆಲ್ಲ ಅತಿಶಯವಾಗಿರ್ತಕ್ಕಂಥ ಶುಭ ಉಂಟಾಯಿತು. ನಾವದನ್ನು ಮತ್ತೆ ಮತ್ತೆ ಆಚರಣೆ ಮಾಡಿದಾಗ ಅದರ ಪರಿಣಾಮ ಪ್ರಪಂಚದ ಮೇಲೆ, ಸಮಾಜದ ಮೇಲೆ ಒಂದಿಷ್ಟು ಆಗಿ ಆಗ್ತದೆ ಅಂತ. ಈಗ ರಾಮ ಜನನವಾದಾಗ ಪ್ರಪಂಚಕ್ಕೆಲ್ಲ ಒಳ್ಳೆಯದಾಯಿತು. ರಾಮ ಜನ್ಮೋತ್ಸವವನ್ನು ಆಚರಣೆ ಮಾಡಿದರೆ ಅದರ ಒಂದು ಅಂಶ ಪ್ರಪಂಚಕ್ಕೆ ಒಳ್ಳೆಯದಾಗ್ತದೆ ಅಂತ, ಸಮಾಜಕ್ಕೆ ಒಳ್ಳೆಯದಾಗ್ತದೆ ಅಂತ. ಹಾಗೆ ಸೀತಾರಾಮ ಕಲ್ಯಾಣವನ್ನು, ಕಲ್ಯಾಣವು ನಿಜವಾಗಿ ತ್ರೇತಾಯುಗದಲ್ಲಿ ನಡೆದಾಗ ಪ್ರಪಂಚದ ಮೇಲೆ ಆದಂಥ ಪರಿಣಾಮ ಅದ್ಭುತ ಅದು. ಆದರೆ ಇವತ್ತು ನಾವು ಮಾಡಿದರೂ ಕೂಡ ಆ ಕಲ್ಯಾಣವನ್ನು ಒಂದಿಷ್ಟು ಒಳ್ಳೆಯದು ಆಗಿ ಆಗ್ತದೆ ಅಂತ, ಅದರ ಅಂಶವೇ ಇದು, ಅದರದ್ದೇ ಪುನರಾವರ್ತರಣ ಇದು. ಹಾಗಾಗಿ ಅದು ನಡೆದಾಗ ಎಲ್ಲ ಒಳ್ಳೆಯದಾಗುವಂಥದ್ದು ನಿಶ್ಚಿತ ಅಂತ. ಆ ಒಂದು ಕಲ್ಯಾಣ ಇದು ಸೀತಾರಾಮ ಕಲ್ಯಾಣ ಅಲ್ಲ, ಇದು ಲೋಕ ಕಲ್ಯಾಣ ಅಂತ. ಇದು ಸೀತಾರಾಮ ಕಲ್ಯಾಣ ಅಂದರೆ ಇದು ಸಮಾಜದ ಕಲ್ಯಾಣ, ನಮ್ಮೆದರ ಬದುಕಿನ ಒಂದು ಕಲ್ಯಾಣ ಅದು ಅಂತ. ಅದು ಪ್ರತಿ ವರ್ಷ ಆಗ್ತಾ ಇತ್ತು ಇಲ್ಲಿ. ಈ ವರ್ಷ ಪ್ರಾರಂಭ ಅಂತ ಅಂದ್ಕೊಳ್ಬೇಡಿ, ಹೊಸಬರಿಗೆ ಹೇಳುವಂಥದ್ದನ್ನು, ಇದೇ ವರ್ಷ ಪ್ರಾರಂಭ ಅಂತ ಅಂದ್ಕೊಳ್ಬೇಡಿ, ಪ್ರತಿ ವರ್ಷ ಆಗ್ತಾ ಇತ್ತು. ಆದರೆ ಈ ವರ್ಷ ಅದಕ್ಕೊಂದಿಷ್ಟು ಶೋಭೆ ಬಂದಿದೆ, ಅದಕ್ಕೊಂದಿಷ್ಟು ಮೆರುಗು ಬಂದಿದೆ. ಮಾಡುವ ಮಾಟಗಳ ನಾದನಿತು ಬೆಳಗಿಪ್ಪುದು ರೂಢಿಯ ಪ್ರಕೃತಿಯದು ಅಂತ ಕಗ್ಗದ ಕವಿ ಹೇಳ್ತಾರೆ. ಪ್ರಕೃತಿಯ ಸ್ವಭಾವ ಏನು ಅಂದರೆ ತಾನು ಮಾಡುವಂಥದ್ದನ್ನು ಸೊಬಗಾಗಿ ಮಾಡ್ತಾಳೆ, ಅವಳು ಚಂದವಾಗಿ ಮಾಡ್ತಾಳೆ. ಒಂದು ಹೂವು ಬಿಟ್ಟರೆ ಅದೆಷ್ಟು ಚಂದ ಇರ್ತದೆ ನೋಡಿ, ಅದರ ಬಣ್ಣ ಪರಿಮಳ, ಅದರಲ್ಲಿರುವ ಮಕರಂದ,
ಎಷ್ಟು ಸೊಬಗು. ಒಂದು ಹಕ್ಕಿ ಹಾರಿದರೆ ಅದೆಷ್ಟು ಚೆಂದ ನೋಡಿ. ಆ ಹಕ್ಕಿಯ ರೆಕ್ಕೆಯೋ ಪುಚ್ಛವೋ ಕೊಕ್ಕೋ ಕಣ್ಣೋ ಎಷ್ಟು ಸೊಬಗಾಗಿರ್ತದೆ. ಯಾಕೆ ಹಾಗೆ ಅಂದರೆ ಮಾಡುವ ಮಾಟಗಳ ನಾದನಿತು ಬೆಳಗಿಪ್ಪದು ರೂಢಿಯ ಪ್ರಕೃತಿ. ಇದು ಯಾರು ನೋಡಲಿ ನೋಡದೇ ಇರಲಿ, ಪ್ರಕೃತಿ ಚಂದ ಕಾಣಿಸುವುದನ್ನು ಬಿಡೋದಿಲ್ಲ. ಹಾಗಾಗಿ ಕಾಡು ಹಕ್ಕಿ ಹುಳಕ್ಕೆ ವರ್ಣಚಿತ್ರಗಳು ಯಾಕೆ? ಯಾವುದೋ ಕಾಡಿನಲ್ಲಿ ಒಂದು ಹಕ್ಕಿ ಇದೆ, ಒಂದು ಹುಳು ಇದೆ, ಅದ್ರ ಮೇಲೆಲ್ಲ ಚಿತ್ತಾರ, ಅದ್ರ ಮೇಲೆಲ್ಲ ಬಣ್ಣ ಬಣ್ಣಗಳ ಒಂದು ಮಂಡಲ ರಚನೆ ಆಗಿರ್ತದೆ ಅಲ್ಲಿ ಅಂತ. ಅದಕ್ಕೆಲ್ಲ ಯಾಕಪ್ಪ ಅಂದರೆ ನೋಡುವರ ಕಣ್ಣೊಲವ ಬೇಡುವಳೆ ಪ್ರಕೃತಿ. ಪ್ರಕೃತಿಗೆ ಯಾರೋ ನೋಡಬೇಕು ಅಂತ ಅಪೇಕ್ಷೆ ಇಲ್ಲ, ಯಾರೋ ಮೆಚ್ಚಬೇಕು ಅನ್ನೋ ಅಪೇಕ್ಷೆ ಇಲ್ಲ, ಯಾರೋ ಸನ್ಮಾನ ಮಾಡಬೇಕು ಶಾಲೋಸಬೇಕು ಅನ್ನೋ ಅಪೇಕ್ಷೆ ಇಲ್ಲ. ಮತ್ತೇನು ಅಂದರೆ ತಾನು ಏನು ಮಾಡಿದರೂ ಚಂದವಾಗಿ ಮಾಡ್ತಾಳೆ ಪ್ರಕೃತಿ, ತಾನು ಏನು ಮಾಡಿದರೂ ಸೊಬಗಾಗಿ ಮಾಡ್ತಾಳೆ. ಒಂದು ಆಕಾಶ ಇರ್ಬೋದು, ಮೋಡಗಳಿರ್ಬೋದು, ಸಮುದ್ರ ಇರ್ಬೋದು, ನದಿಗಳಿರ್ಬೋದು, ಬೆಟ್ಟ ಇರ್ಬೋದು, ಕಾಡಿರ್ಬೋದು, ಒಂದು ಬಳ್ಳಿ ಇರ್ಬೋದು, ಪ್ರಕೃತಿ ಏನನ್ನೇ ಮಾಡಿದರೂ ಕೂಡ ಅದರಲ್ಲಿ ಸೌಂದರ್ಯ ಇದೆ, ಅತಿಶಯಿತವಾಗಿರ್ತಕ್ಕಂಥ ಒಂದು ಸೌಂದರ್ಯ ಇದೆ ಅಂತ. ಒಂದು ಪಾಠ ನಮಗೆಲ್ಲ ಏನು ಅಂದರೆ ಮಾಡುವುದನ್ನು ಚೆನ್ನಾಗಿ ಮಾಡು, ಸ್ನಾನವೇ ಮಾಡಿದರೂ ಪೂರ್ತಿ ಶುದ್ಧ ಆಗುವಂತೆ ಮಾಡು. ಎರಡು ಚಮ್ಮ ನೀರು ಇಕ್ಕೊಂಡೆ ಬಂದೆ ಅನ್ನೋ ಥರ ಮಾಡಬೇಡ. ಶುದ್ಧ ಮೈ ಮನಸ್ಸು ಎರಡು ಶುದ್ಧ ಆಗಬೇಕು, ಮಡಿಯಾಗಬೇಕು. ಊಟವೇ ಮಾಡಿದರೂ ತೃಪ್ತಿಯಾಗುವಂತೆ, ತೃಪ್ತಿ ಬರೀ ದೇಹಕ್ಕೆ ಮಾತ್ರವಲ್ಲ ಮನಸ್ಸಿಗೂ ಇಂದ್ರಿಯಗಳಿಗೂ ಆತ್ಮಕ್ಕೂ ತೃಪ್ತಿಯಾಗುವಂತೆ, ಒಳಗಿರುವ ಭಗವಂತನಿಗೆ ನೈವೇದ್ಯ ಆಗುವಂತೆ ಊಟ ಮಾಡು. ಎಷ್ಟು ಚೆಂದ ಅದು ಅಂತ. ಹಾಗೆ ಊಟ ಮಾಡೋದಾದರೆ ಹಾಗೊಂದು ಪೂಜೆ ಮಾಡಿದರು ಮಾಡುವಂತೆ ಮಾಡಬೇಕು. ಒಂದು ಬಟ್ಟೆ ಒಟ್ಟರು ಸೊಬಗಾಗಿ ಉಡಬೇಕು. ಹಾಗಿರುವಾಗ ಈ ಸೀತಾರಾಮ ಕಲ್ಯಾಣವನ್ನು ನಾವು ಪ್ರತಿ ವರ್ಷವೇ ಆ ಕಲ್ಯಾಣವನ್ನು ಮಾಡ್ತಾ ಇದ್ರು ಕೂಡ ಅದನ್ನು ಸೊಬಗಾಗಿ ಮಾಡಿದರೆ ಏನಾಗ್ಬೋದು, ಇನ್ನೂ ಚೆಂದವಾಗಿ ಮಾಡಿದರೆ ಏನಾಗ್ಬೋದು. ಒಂದು ಪ್ರಯೋಗ ಅದು, ಅದರ ಪರಿಣಾಮ ನಿಮ್ಮೆಲ್ಲರ ಕಣ್ಣು ಮುಂದಿದೆ. ಬಹುಶಃ ಇವತ್ತು ಸಂಜೆಯಿಂದ ಮಠದ ವಾತಾವರಣವೇ ಬದಲಾಗಿದೆ, ರಾಮೋತ್ಸವದಲ್ಲಿ ಬದಲಾಗ್ತದೆ. ಆದರೆ ಈ ಕಲ್ಯಾಣದ ಘಟ್ಟವನ್ನು ಯಾವಾಗ ಪ್ರವೇಶ ಮಾಡಿತೋ ರಾಮೋತ್ಸವ, ಎಂಥ ಒಂದು ಅದ್ಭುತ ವಾತಾವರಣ. ನಾವೇ ಅಲ್ಲಿ ನಮ್ಮ ಪ್ರಕೋಷ್ಠದಿಂದ ಒಂದ್ಸರಿ ಕಿಟಕಿ ತೆರೆದು ಹೊರಗಡೆ ನೋಡಿದರೆ ಎಲ್ಲಿ ನೋಡಿದರೂ ಬಣ್ಣ ಬಣ್ಣದ ಪೇಟೆಗಳು ಕಾಣ್ತವೆ, ಎಲ್ಲಿ ನೋಡಿದರೂ ಭಾರತೀಯವಾಗಿರ್ತಕ್ಕಂಥ ವೇಷ ಭೂಷಣಗಳು, ಏನು ಮುಖದ ಗೆಲುವು, ಎಂಥ ಸಂಭ್ರಮ, ಎಂಥ ಆನಂದ. ಇಡೀ ಮಠ ಆನಂದಮಯವಾಗಿರ್ತಕ್ಕಂಥ ಸಂದರ್ಭವನ್ನು ಕಾಣ್ತಾ ಇದ್ದೇವೆ. ಈ ಅವಕಾಶ ಬೇಕು, ಪ್ರತಿ ವರ್ಷ ಬೇಕು ಈ ಅವಕಾಶ, ಪ್ರತಿ ವರ್ಷವೂ ಕೂಡ ಈ ಅವಕಾಶ ಬೇಕು ಅಂತ ನಾನು ಅಪೇಕ್ಷೆ ಪಡುವಂಥದ್ದು. ಕಳೆದ ಬಾರಿಗಿಂತ ಈ ಬಾರಿ 100 ಪಾಲು ಹೆಚ್ಚು ಚೆಂದಾಗಿದೆ. ಆದರೆ ಇದರ 10 ಪಾಲಾದರೂ ಹೆಚ್ಚು ಚೆಂದ ಮುಂದಿನ ವರ್ಷ ಆಗಬೇಕು, ಅದು ಆಗಲೇಬೇಕು. ಅದು ನೋಡಿ, ಇಂಥ ಅವಕಾಶ ನಿಮಗೆ ಯಾವಾಗ ಸಿಗ್ತದೆ ಹೇಳಿ. ಈಗ ಇವತ್ತು ಮದುವೆ ನಡೀತಾ ಇರ್ತದೆ, ಸಮಾಜ ಅಂದ್ರೆ ಹಾಗೆ ಮದುವೆ ಹಬ್ಬ ಆಗ್ತಾ ಇರ್ತದೆ ಅಲ್ಲಿ. ಆದರೆ ಇವತ್ತಿನ ಮದುವೆಗಳು ಹೇಗೆ ಆಗ್ತಾ ಇದ್ದಾವೆ, ಆದರ್ಶವಾಗಿ ಆಗ್ತಾ ಇದ್ದಾವೆ ಬಾಬು ಮದುವೆಗಳು? ಆ ಮದುವೆಗಳು ಅದನ್ನು ಹೆಚ್ಚು ನೋಡುವ ಭಾಗವಹಿಸುವ ಯೋಗ ನಮಗಿಲ್ಲ. ಯಾಕೆಂದರೆ ಮದುವೆಗೆ ನಮ್ಮನ್ನು ಯಾರು ಕರೆಯೋದಿಲ್ಲ, ಕರಿಬಾರ್ದು. ಉಪನಯನಕ್ಕೆ ಕರೀತಾರೆ, ಮದುವೆಗೆ ಯಾರು ಕರೆಯೋದಿಲ್ಲ. ಒಳ್ಳೆಯದಾಯ್ತು ಈ ಕೆಲಸ ಏನಂದರೆ, ಈಗ ಕಿವಿ ಕಿವಿಡಾದರೆ ನಾನು ಕೆಲಸ ಹೇಳೋದುಂಟು, ನೀನು ಯೋಗವಂತ. ಯಾಕೆಂದರೆ ಎಷ್ಟೋ ಅಸಂಬದ್ಧ ಶಬ್ದಗಳು ನಿನ್ನ ಕಿವಿಗೆ ಬೀಳೋದಿಲ್ಲ ಅಂತ. ಒಂದಿಷ್ಟು ಮನಃಶಾಂತಿಗೆ ಅವಕಾಶ ಇದೆ ನನಗೆ, ಪುಣ್ಯ ನಿಂದು ಅಂತ. ಕಿವಿಡ್ರಿಗೆ ನಾವು ಎಷ್ಟೋ ಬಾರಿ ಹೇಳೋದುಂಟು. ಹಾಗೆ ಇವತ್ತು ನಡೆಯುವ ಮದುವೆಗಳ ಚಂದ ಇದೆಯಲ್ಲ, ಭಾಗವಹಿಸ್ತ ಇರುವರೇ ಪುಣ್ಯವಂತರು. ಅದು ಅಷ್ಟು ಕೆಟ್ಟು ಹೋಗಿದೆ, ಎಲ್ಲ ರೀತಿಯಲ್ಲೂ ಕೂಡ ಕೆಟ್ಟು ಹೋಗಿದೆ ಅದು. ಈ ಒಂದು ಕಲ್ಯಾಣವನ್ನು ನಾವು ಮಾಡುವಂತೆ ಮಾಡಿದರೆ, ಸೀತಾರಾಮ ಕಲ್ಯಾಣವನ್ನು, ಸಮಾಜಕ್ಕೊಂದು ಮಾದರಿ, ಒಂದು ಹೇಗಿರಬೇಕು, ಒಂದು ಮದುವೆ ಹೇಗೆ ನಡೀಬೇಕು, ವಾತಾವರಣ ಏನಿರಬೇಕು ಮದುವೆಯಲ್ಲಿ. ತುಂಬ ಮುಖ್ಯವಾಗಿ ಮದುವೆಯ ಸಮಯದಲ್ಲಿ ವಾತಾವರಣ ಏನಿರಬೇಕು, ಆ ವಾತಾವರಣ ಇಲ್ಲ ನೋಡಿ ಇವತ್ತು. ನಿಮಗೆಲ್ಲ ಈ ಶುದ್ಧ ಭಾರತೀಯ ವೇಷಭೂಷಣಗಳನ್ನು ಹಾಕ್ಕೊಂಡು ಬರಲಿಕ್ಕೆ ಒಂದು ಅವಕಾಶ ಬೇಡುವ ಅಂತ ಬರ್ತೀರಿ, ನಮ್ಮ ಬಳಿ ಬರುವಾಗ ಬರ್ತೀರಿ ಯಾವಾಗಲೂ. ಆದರೆ ಈ ಮದುವೆ ಸಮಯದಲ್ಲಿ ಒಂದು ಅದಕ್ಕೆ ಅದರ ವೇಷಭೂಷಣಗಳು ಪೋಷಾಕಗಳು ಬೇರೆ ಇರ್ತವೆ, ಹಾಗೆ ಬರುವಂಥ ಒಂದು ಅವಕಾಶ ಬೇಡುವ ಅಂತ ನಮ್ಮ ಅಪೇಕ್ಷೆ. ಈ ಕಲ್ಯಾಣ ಪ್ರತಿ ವರ್ಷವೂ ವರ್ಷಕ್ಕಿಂತ ವರ್ಷ ಹೆಚ್ಚಿನ ಸೊಬಗಿನಲ್ಲಿ ನಡಿಬೇಕು ಅಂತ. ಮುಂದಿನ ವರ್ಷ ಇದಕ್ಕಿಂತ 10 ಪಾಲು ಜನ ಬರ್ತಾರೆ ಇಲ್ಲಿಗೆ ಈ ಸಮಯದಲ್ಲಿ. ಯಾಕೆಂದರೆ ಈ ವರ್ಷ ನಡೆದ ಕಲ್ಯಾಣೋತ್ಸವದ ರುಚಿ ಇದೆಯಲ್ಲ, ಅದು ಕರ್ಕೊಂಡು ಬರ್ತದೆ ಜನರನ್ನು ಮುಂದಿನ ವರ್ಷ.
ಇದಕ್ಕಿಂತ ದೊಡ್ಡ ಸಂಭ್ರಮ ಆಗ್ತದೆ ಮುಂದಿನ ವರ್ಷ, ಭಾರಿ ದೊಡ್ಡ ಸಂಭ್ರಮ ಆಗ್ತದೆ. ನಾವು ಅದಕ್ಕೆ ಸಜ್ಜಾಗಬೇಕು, ನಾವು ಅದನ್ನು ಇನ್ನಷ್ಟು ಚೆಂದ ಕಾಣಿಸ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡಬೇಕು. ಒಂದು ಕ್ಷತ್ರಿಯೋಚಿತವಾಗಿರ್ತಕ್ಕಂಥ ವಿವಾಹ, ಒಂದು ರಾಜರಾಜೇಶ್ವರ ಮಾಡ್ತಕ್ಕಂಥ ವಿವಾಹ ಹೇಗಿರ್ತದೋ ಆ ರೀತಿಯಲ್ಲಿ ನಾವು ಅದನ್ನು ಪೂರ್ಣ ವಿಧಿವಿಧಾನ ಸಂಪನ್ನವಾಗಿ ನಡೆಸಬೇಕು, ಅದರಲ್ಲಿ ಸಮಾಜಕ್ಕೊಂದು ಆದರ್ಶವನ್ನು ತೋರಬೇಕು, ಹೀಗೆ ಮಾಡಿ ಮದುವೆಯನ್ನು ಎಂಬಂಥ ಆದರ್ಶವನ್ನು ಸಮಾಜಕ್ಕೆ ತೋರಬೇಕು ಎನ್ನುವ ಒಂದು ಪ್ರಯತ್ನ. ಮೊದಲ ವರ್ಷವೇ ಅದು ಭಾರೀ ಯಶಸ್ಸನ್ನು ಕಂಡಿದೆ, ನಮ್ಮ ಕಲ್ಪನೆಗೆ ಮೀರಿ ಅದು ಸಾಕಾರಗೊಂಡಿದೆ. ನಮಗದನ್ನು ವರ್ಣನೆ ಮಾಡಲಿಕ್ಕೆ ಶಬ್ದಗಳಿಲ್ಲ. ಸೀತಾರಾಮ ಕಲ್ಯಾಣವನ್ನೇ ವರ್ಣನೆ ಮಾಡಲಿಕ್ಕೆ ಹೇಗೆ ಶಬ್ದಗಳು ಸಿಗೋದಿಲ್ಲವೋ ಹಾಗೆ ಇವತ್ತು ರಾಮಚಂದ್ರಾಪುರ ಮಠದಲ್ಲಿ ತ್ರೇತಾಯುಗದ ಪುನರವತರಣ ಆಗಿದೆಯಲ್ಲ, ಈ ಸನ್ನಿವೇಶವನ್ನು ವರ್ಣನೆ ಮಾಡೋದಕ್ಕೆ ಶಬ್ದಗಳಿಲ್ಲ. ನಾವಿವತ್ತು ಈ ಹೊರಗೆ ಬರುವಾಗ ಪರಿವಾರದವರಲ್ಲಿ ಹೇಳ್ತಾ ಇದ್ದು ಪೂರ್ತಿ ನಮಗೆ ಇಲ್ಲಿದ್ದು ಭಾಗವಹಿಸಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಪೂಜೆ ಅನುಷ್ಠಾನ ಮತ್ತು ಆ ಒಂದು ಸಂದರ್ಭ ಅದು ಅದೇ ಸಮಯಕ್ಕೆ ಬಂತು. ಮುಂದಿನ ವರ್ಷ ಸ್ವಲ್ಪ ನಾವು ಪೂಜೆಯನ್ನು ಮುಂಚಿತವಾಗಿ ಮಾಡಿಕೊಂಡು ಸ್ವಲ್ಪ ಕಾರ್ಯಕ್ರಮಗಳಲ್ಲಿ ಬದಲಾವಣೆ ಮಾಡಿಕೊಂಡು ಇಲ್ಲಿ ಬಂದು ಇರಬೇಕು ನಡೆಯೋ ಹೊತ್ತಿನಲ್ಲಿ ಅಂತ, ಯಾಕೆಂದರೆ ಬೇರೆ ಮದುವೆಗಳಲ್ಲಿ ಭಾಗವಹಿಸುವಂಥ ಅವಕಾಶ ನಮ್ಗೆ ಇರೋದಿಲ್ಲ. ಹಾಗಾಗಿ ಇಲ್ಲೇ ಅವಕಾಶ ಇದೆ ನಮಗೆ, ರಾಮನ ಸನ್ನಿಧಿಯಲ್ಲಿ ಅವಕಾಶ ಇಲ್ಲ ಅನ್ನೋ ಮಾತೇ ಇಲ್ಲ ಅಂತ, ಎಲ್ಲರಿಗೂ ಅವಕಾಶ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಇಲ್ಲಿ ಬಂದು ಭಾಗವಹಿಸುವಂಥ ಮನೋಭಿಲಾಷ ನಮ್ಮಲ್ಲಿ ಉಂಟಾಯಿತು ಅಂದರೆ ಅದು ಹೇಗೆ ನಡೆದಿರಬೇಕು ಅಂತ ಯೋಚನೆ ಮಾಡಿ ನೀವು ಅಂತ. ತುಂಬ ಸೊಗಸಾಗಿ ತುಂಬ ಸೊಬಗಾಗಿ ಇದು ನಡೆದಿದೆ. ಹಾಗಾಗಿ ಆ ಒಂದು ಅದ್ವೈತ, ಸೀತಾರಾಮರ ಅದ್ವೈತ ಇದೆಯಲ್ಲ, ಅದು ಎಷ್ಟು ಮಂಗಲಕರ, ಎಷ್ಟು ಶುಭಪ್ರದ, ಅದು ಎಷ್ಟು ಅದ್ಭುತವಾಗಿ ನಡೀತು. ಗೋದಾನದ ಕಾರ್ಯಕ್ರಮ ಇಲ್ಲಿ ನಡೀತು. ರಾಮಾಯಣದ ವರ್ಣನೆ ಪ್ರಕಾರ ದಶರಥ 400,000 ಗೋವುಗಳನ್ನು ದಾನ ಮಾಡಿದಂತೆ. 400,000 ಯಾಕೆ ಅಂದರೆ 4 ಮಕ್ಕಳ ವಿವಾಹ ಆಗುವಂಥದ್ದು, ರಾಮ ಲಕ್ಷ್ಮಣ ಭರತ ಶತ್ರುಘ್ನ 4 ಮಕ್ಕಳ ವಿವಾಹ ಆಗುವಂಥದ್ದು, ಒಂದೊಂದು ಮಗನ ಹೆಸರಿನಲ್ಲಿ 100,000 ಗೋವುಗಳನ್ನು ದಾನ ಮಾಡ್ತಾನವನು. ಅವನು ಎಂಥ ಚಕ್ರವರ್ತಿ ನೋಡಿ ನೀವು, ಎಂಥ ದಾನಶೀಲ ಅವನು. ಯಾಕೆಂದರೆ ಅಯೋಧ್ಯೆ ಎಲ್ಲಿದೆ, ಮಿಥಿಲ ಎಲ್ಲಿದೆ, ವಿವಾಹ ನಡೆದಿದ್ದು ಮಿಥಿಲೆಯಲ್ಲಿ ಅಯೋಧ್ಯೆಯಲ್ಲಿ ಅಲ್ಲ ಅಂತ. ಹಾಗಿರುವಾಗ ಮಿಥಿಲೆಯಲ್ಲಿ 400,000 ಗೋವುಗಳನ್ನು ದಾನ ಮಾಡಬೇಕಾದ್ರೆ ಅವನ ವ್ಯವಸ್ಥೆ ಏನು, ದಶರಥನದ್ದು ಹೇಗಿರಬೇಕು ಅವನ ವ್ಯವಸ್ಥೆ ಅಂತ. ಮತ್ತು ಅದೇನು ವರ್ಷಾನುಗುಟ್ಟ ತಯಾರಿಯಿಂದ ನಡೆದ ವಿವಾಹ ಅಲ್ಲ ಅದು. ರಾಮ ಹೋಗಿ ಧನುಸ್ಸನ್ನು ಮುರಿದಾಯ್ತು, ಜನಕನಿಗೇನು ಬೇರೆ ಉಪಾಯವೇ ಇಲ್ಲ, ಮಗಳನ್ನು ಕೊಡಲೇಬೇಕು, ಕೊಟ್ಟೇ ಬಿಡ್ತಾನೆ ಅಂತ ಮುಂದೆ ಬಂದಾಗ ರಾಮ ಹೇಳಿದಂತೆ ಹಾಗೆಲ್ಲ ಆಗೋದಿಲ್ಲ, ಅದು ನಮ್ಮ ತಂದೆಯವರು ಒಪ್ಪಬೇಕು ಮತ್ತು ಅವರು ಬಂದು ಇದ್ದು ನಡೀಬೇಕು ವಿವಾಹ ಅಂತ. ನೋಡಿ ಅದು ಇವತ್ತಿನ ಹುಡುಗರಿಗೆಲ್ಲ ಒಂದು ಮಾದರಿ ಇದೆ ಅಲ್ಲಿ. ಇವತ್ತಿನ ಹುಡುಗರಿಗೆ ಏನು ಅಂದರೆ ಅಲ್ಲಿವರೆಗೆ ಅಪ್ಪ ಅಮ್ಮನೇ ದೇವರು, ಮಾತೃದೇವೋಭವ ಪಿತೃದೇವೋಭವ, ಅದು ಯಾರೊಬ್ಬರು ನೋಡಿಕೊಂಡ್ರೋ ಆಮೇಲೆ ಮತ್ತೆ ಅಮ್ಮನೂ ಇಲ್ಲ ಅಪ್ಪನೂ ಇಲ್ಲ, ಕುಲವೂ ಇಲ್ಲ ವಂಶವೂ ಇಲ್ಲ ಯಾವುದೂ ಇಲ್ಲ, ಎಲ್ಲ ಮರೆತು ಹೋಗ್ತದೆ ಅಂತ. ಮೋಹ ಮಾಯೆ ಅಂತ ಕರೆಯೋದು ಇದಕ್ಕೆ ಅಂತ. ಯಾವುದು ಹೆತ್ತವರನ್ನೇ ಮರೆಸುವಂತೆ ಮಾಡ್ತದೆ ನಮಗೆ, ನಮಗೆ ನಮ್ಮ ಅಪ್ಪ ಅಮ್ಮನೇ ಕಾಣಿಸೋದಿಲ್ಲ ಅಂತ. ಅವರು ಜನ್ಮ ಕೊಟ್ಟವರು, ಬೆಳೆಸಿದವರು, ನಮ್ಮನವರು, ಈ ಭೂಮಿಯಲ್ಲಿ ಇರಲಿಕ್ಕೆ ನಮಗೆ ಅವರು ಕಾರಣ ಎಂಬುದೇ ಮರೆತು ಹೋದರೆ ಅದು ಮೋಸವೂ ಅಲ್ಲದೆ ಮಾಯೆ ಅಲ್ಲದೆ ಬೇರೆ ಏನು ಹೇಳಿಯೋದು ಅಂತ. ಅದು ನಮಗೆ ಒಳ್ಳೇದು ಮಾಡಲಿಕ್ಕೆ ಬರುವಂಥದ್ದಲ್ಲ ಅಂತ. ಆದರೆ ರಾಮ ಹಾಗಲ್ಲ, ಅಂಥ ಅದ್ಭುತ ಕಾರ್ಯವನ್ನು ಮಾಡಿ ಸೀತೆಯನ್ನು ಗೆದ್ದುಕೊಂಡರು. ಆತ ಮುಂದಿನ ಹೆಜ್ಜೆಗೆ ಹೋಗುವಾಗ ಅದು ದಶರಥ ನಮ್ಮ ತಂದೆ ಒಪ್ಪಿ ಅವರು ಎದುರಿದ್ದು ನಡಿಬೇಕಾಗಿರ್ತಕ್ಕಂಥದ್ದು ಅಂತ. ಹಾಗಾಗಿ ಅಲ್ಲಿಗೆ ದೂತರನ್ನು ಕಳುಹಿಸಿಕೊಟ್ಟು ಆ ಕೂಡಲೇ ಅವರು ಹೊರಟು ಬಂದು ಮರುದಿನವೇ ಹೊರಟು ಬಂದು ವಿವಾಹ ನಡೆಯುವಂಥದ್ದು. ತಯಾರಿಗೆ ಅವನಿಗೆ ಹೆಚ್ಚೇನು ಅವಕಾಶ ಸಿಗಲಿಲ್ಲ ದಶರಥನಿಗೆ, ಆದರೆ ಮದುವೆ ಅದ್ಭುತವಾಗಿ ನಡೀತು, ಕಲ್ಯಾಣ ಅತ್ಯದ್ಭುತವಾಗಿ ನಡೀತು. ಅಲ್ಲಿಂದ ಹೊರಡುವಾಗ ಒಂದು ಮದುವೆ ಅಂತ ಅಂದ್ಕೊಂಡು ಹೊರಟಿದ್ದು ಅವನು ದಶರಥ ಅಯೋಧ್ಯೆಯಿಂದ ಹೊರಡುವಾಗ, ಬಂದು ತಲುಪುವಾಗ 4 ಮದುವೆಯಾಗಿ, ಕೊನೆಯಲ್ಲಿ ಮಾತುಕತೆಗೆ ಕೂತಾಗ 4 ಮದುವೆಯಾಗಿ ಅದು ಪರಿವರ್ತನೆ ಆಗ್ತದೆ, ಅದು ಬೆಳೀತದೆ ಹಾಗೆ ಅದು ಅಂತ. ಹಾಗೆ ಈ ಕಲ್ಯಾಣದಲ್ಲಿ ಯಾರು ನೀವು ಭಾಗವಹಿಸಿದ್ದೀರಿ ನಿಮಗೆಲ್ಲ ಕಲ್ಯಾಣವೇ ಆಗಲಿ, ನಿಮ್ಮ ಮಕ್ಕಳಿಗೂ ಒಳ್ಳೆ ಬುದ್ಧಿ ಬರಲಿ, ನಿಮ್ಮ ಮಕ್ಕಳಿಗೆ ರಾಮನಿಗೆ ಸೀತೆಗೆ ಬಂದು ಇದ್ದಂಥ ಒಂದು ಬುದ್ಧಿ ಆ ಮನಸ್ಸು ಅದು ಬರಲಿ. ಪರಶುರಾಮ ಮತ್ತು ರಾಮನ ಮಧ್ಯೆ ಒಂದು ಬಿಸಿ ಬಿಸಿ ವಾತಾವರಣ ಏರ್ಪಡ್ತದೆ. ಮರಳಿ ಮದುವೆ ಮುಗಿಸಿ ಮರಳಿ ಹೋಗುವ ಸಂದರ್ಭದಲ್ಲಿ ಪರಶುರಾಮ ಬಂದು ಅಡ್ಡಯಿಸ್ತಾನೆ ರಾಮನನ್ನು. ಶಿವಧನಸ್ಸು ಮೃದಿ ಅಂತ ನೀನು ವೈಷ್ಣವ ಧನಸ್ಸು ಇದೆ ನನ್ನ ಬಳಿಯಲ್ಲಿ, ಎತ್ತಿ ನೋಡು, ನೀನು ನಿನಗೆ ಎತ್ತಿ ಹೆದೆ ಏರಿಸೋ ಯೋಗ್ಯತೆ ಇದ್ದರೆ ಆಮೇಲೆ ನಿನ್ನ ಜೊತೆಗೆ ಯುದ್ಧವನ್ನು ಮಾಡುವ ಆಲೋಚನೆ ಮಾಡ್ತಾನೆ ಅಂತ ಪರಶುರಾಮ ಸವಾಲು ಹಾಕಿ ಸ್ವಲ್ಪ ಅವಮಾನ ಆಗುವಂತೆ ಮಾತನಾಡಿದಾಗ ರಾಮನಿಗೆ ಕೋಪ ಬಂತಂತೆ.
ಆದರೆ ಮಾತನ್ನು ಬಿಗಿ ಹಿಡಿದ ಅಂತ, ಕೋಪ ಬಂತು ಅಂತ ಸ್ವರ ಏರಿಸಲಿಲ್ಲ, ಗಟ್ಟಿಯಾಗಿ ಮಾತನಾಡಲಿಲ್ಲ. ಯಾಕೆ ಅಂದರೆ ಗೌರವ ಯಂತ್ರಿತ ಗತಃ ಪಿತುಹು, ತಂದೆ ಎದುರಿದ್ದಾರೆ ಅಂತ, ಅವರೆದುರು ಸ್ವರ ಏರಿಸಬಾರ್ದು, ಅವ್ರ ಗೌರವಕ್ಕೆ ಚ್ಯುತಿಯಾಗಬಾರ್ದು. ಹಾಗಾಗಿ ತಂದೆಯ ಉಪಸ್ಥಿತಿಯ ಕಾರಣದಿಂದ ಯಂತ್ರಿತ ಕಥಃ ಅಂತ ತನ್ನ ಮಾತುಕತೆಗಳ ಮೇಲೆ ನಿಯಂತ್ರಣ ಹಾಕಿ ಒಂದು ಚೌಕಟ್ಟಿನಲ್ಲಿ ಇತಿಮಿತಿಯಲ್ಲಿ ಪ್ರತ್ಯುತ್ತರ ಕೊಡ್ತಾನೆ ಪರಶುರಾಮಗೆ ಅಂತ. ಇವತ್ತು ನಾವೇ ಆಗಿದ್ದೇವೆ, ಧ್ವನಿ ಏರಿಸೋದಲ್ಲ ತೋಳ ಏರಿಸ್ತೇವೆ ಅಂತ, ಅಂಥ ಪರಿಸ್ಥಿತಿ ಇದೆ ಅಂತ. ತೋಳು ಏರಿಸೋದು ತೋಳು ಸೇರಿಸೋದು ಏನೋ ಇದೆಯಲ್ಲ, ಹಾಗೆ ಮಾಡ್ತೇನೋ ನಮ್ಮ ತಂದೆ ತಾಯಿಯರ ಬಳಿಯಲ್ಲಿ ಅಂತ. ಹಾಗಾಗಿ ರಾಮಸೀತೆಯರ ಸಂಸ್ಕಾರ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಪೀಳಿಗೆಗೆ ಬರಬೇಕು. ಬರಬೇಕು ಅಂದರೆ ನಿಮಗೆ ಹಿರಿಯರಿಗೆ ದಶರಥ ಜನಕರ ಸಂಸ್ಕಾರ ಬರಬೇಕು. ನೀವು ದಶರಥನಂತೆ ಇದ್ದರೆ, ನೀವು ಜನಕನಂತೆ ಇದ್ದರೆ ನಿಮ್ಮ ಮಕ್ಕಳು ರಾಮಸೀತೆ ಅಂತ ಆಗ್ತಾರೆ. ನೀವು ಇನ್ನೇನು ಆದರೆ ಅವರು ಮತ್ತೇನೋ ಆಗ್ತಾರೆ. ಹಾಗಾಗಿ ಅಂಥ ಸಂಸ್ಕಾರ ಸಮಾಜದಲ್ಲಿ ಬರಬೇಕು, ಆ ವಾತಾವರಣ ಸಮಾಜದಲ್ಲಿ ಬರಬೇಕು ಅಂದರೆ ಹೀಗೆ ಕಲ್ಯಾಣೋತ್ಸವ ನಡೀಬೇಕು. ಹೀಗೆ ತ್ರೇತಾಯುಗ ಮರಳಿ ಬಂದಂತೆ ಅಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ನಾವು ಕಲ್ಯಾಣೋತ್ಸವವನ್ನು ಮಾಡಬೇಕು. ಹಾಗಾಗಿ ನಮ್ಮ ಮಠದ ಎಲ್ಲ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ ಸಂಸ್ಥಾನದ ಸೂಚನೆ ಇದು. ಚೆನ್ನಾಗಾಗಿದೆ, ತುಂಬ ಸೊಗಸಾಗಿದೆ ಈ ವರ್ಷ, ತುಂಬ ಹೇಳತೀರದ ಸಂಭ್ರಮ ಸಂತೋಷ ಇದೆ. ಆದರೆ ಮುಂದಿನ ವರ್ಷದ ತಯಾರಿ ಮಾಡಿ, ಮುಂದಿನ ವರ್ಷ ಕಲ್ಯಾಣೋತ್ಸವ ನಡೀಲೇಬೇಕು, ಸೀತಾರಾಮ ಕಲ್ಯಾಣೋತ್ಸವ. ಆದರೆ ಒಂದು ಹೆಜ್ಜೆ ಮೇಲೆ ಅಂತ, ಇದಕ್ಕಿಂತ ಒಂದು ಹೆಜ್ಜೆ ಮೇಲೆ, ಅದು ಮೇಲೆ ಹೋಗೋದು ಹೇಗೆ ಅಂತ ನಾವು ನಿಮಗೆ ದಾರಿ ತೋರಿಸ್ತೇವೆ. ನಾವಿದ್ದೇವೆ ನಿಮ್ಮಟ್ಟಿಗೆ, ಇನ್ನೇನು ಯೋಚನೆ ಮಾಡೋದು ಬೇಡ. ಈ ದಾರಿ ತೋರಿಸಿದ್ದು ಕೂಡ ಇಲ್ಲಿಂದ ನಿಮ್ಗೆ ಆ ದಾರಿ ಸಿಕ್ಕಿರುವಂಥದ್ದು. ಈ ಕಲ್ಯಾಣೋತ್ಸವನ ಹೇಗೆ ಮಾಡಬೇಕು, ನಮ್ಮದೇ ಕನಸು ಅದು, ಕಲ್ಯಾಣೋತ್ಸವ ಈ ರೀತಿ ನಡೀಬೇಕು ಅಂತ. ಆದರೆ ಆ ಕನಸಿದ್ದವರಿಗೆಲ್ಲ ನೋಡೋ ಯೋಗ ಇರ್ತದೆ ಅಂತ ಏನಿಲ್ಲ ಅಂತ. ಮೂಲತಃ ನಾವೇ ಹೇಳಿದ್ದು ಕಲ್ಯಾಣೋತ್ಸವವನ್ನು ಈ ಬಾರಿ ಈ ರೀತಿಯಲ್ಲಿ ಸಂಭ್ರಮದಿಂದ ಮಾಡಬೇಕು. ಎರಡು ದಿಬ್ಬಣಗಳು, ರಾಮನ ದಿಬ್ಬಣ, ಸೀತೆಯ ದಿಬ್ಬಣ, ದಿಬ್ಬಣಗಳು, ಅದಕ್ಕೆ ರಾಯಸಗಳು ಹೋಗಬೇಕು ಇಲ್ಲಿಂದ, ಅವರೆಲ್ಲ ಬರಬೇಕು, ಈ ರೀತಿ ಇರಬೇಕು, ಇದೆಲ್ಲ ನಮ್ಮ ಕನಸು. ಆದರೆ ಕನಸು ಕಟ್ಟಿದವರಿಗೆಲ್ಲ ಅದು ನೋಡುವ ಯೋಗ ಇರ್ತದೆ ಅಂತಲ್ಲ ಅಂತ. ಅದಕ್ಕೊಂದು ಉದಾಹರಣೆಯನ್ನು ಯಾವ್ದಾದ್ರು ನೆನಪು ಮಾಡ್ಕೊಳ್ತಾ ಇರ್ತೇವೆ ಅಂತ. ಕಟ್ಟಡಕ್ಕೊಂದು ಮೂಲಾಧಾರ ಶಿಲೆ ಅಂತಿರ್ತದೆ, ಎಲ್ಲ ಕಟ್ಟಡಕ್ಕೂ ಇರಲೇಬೇಕಲ್ವಾ, ಆಧಾರ ಶಿಲೆ, ಮೂಲಾಧಾರ ಶಿಲೆ, ಅಡಿಗಲ್ಲು ಅಂತಿರ್ತದೆ ಅಲ್ವಾ, ಅದರ ಮೇಲೆ ಇಡೀ ಕಟ್ಟಡ ನಿಂತಿದೆ ಅಂತ. ಅದಿಲ್ಲದ ಕಟ್ಟಡ ಇಲ್ಲ. ಹಾಗಂತ ಇಡೀ ಕಟ್ಟಡ ಆಗಿ ಗೋಪುರ ಕಲಶ ಏರಿಸಿದ ಮೇಲೆ ಅದನ್ನು ನೋಡುವ ಯೋಗ ಆ ಮೂಲಾಧಾರ ಶಿಲೆಗಿರೋದಿಲ್ಲ ಅಂತ. ಈ ಮುಗುಳಿ ನೋಡುವ ಯೋಗ, ಕಲಶ ನೋಡುವ ಯೋಗ ಮೂಲಾಧಾರ ಶಿಲೆಗಿರೋದಿಲ್ಲ ಅಂತ. ಅದಕ್ಕೇನಾದ್ರೂ ತೀವ್ರವಾದ ಅಪೇಕ್ಷೆ ಬಂದು ಒಂದ್ಸರಿ ನೋಡಿಬಿಡ್ಬೇಕು ಅಂತ ಎದ್ದು ಬಂದರೆ ಅದು ಆ ಮೂಲಾಧಾರ ಶಿಲೆ, ಮುಗುಳಿ ಇರೋದಿಲ್ಲ ಅಲ್ಲಿ, ಆ ಕಲಶವೇ ಇರೋದಿಲ್ಲ ಅಲ್ಲಿ. ಹಾಗಾಗಿ ಎಷ್ಟು ಬಾರಿ ಹೀಗೆ ಅಂತ ನಾವು ತುಂಬ ಪ್ರಯತ್ನ ಪಟ್ಟರೂ ಕೂಡ ಒಂದು ಗಂಟೆ ಬಂದಿರ್ಬೋದು, ಒಂದೂವರೆ ಗಂಟೆ ಬಂದಿರ್ಬೋದು, ಸಾಧ್ಯಂತವಾಗಿ ಇಡೀ ಕುಳಿತು ನೋಡೋಣ ಅಂದರೆ ಆ ಅವಕಾಶ ಇರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೆ ಏನೂ ಬೇಜಾರ ಇಲ್ಲ, ಯಾಕೆಂದರೆ ನಿಮ್ಮೆಲ್ಲರ ಕಣ್ಣುಗಳಿಂದ ನಾವೇ ನೋಡಿದ್ದು, ನಿಮ್ಮೆದುರು ಹೃದಯ ತಂಪಾದಾಗ ತಂಪಾಗಿದ್ದು ನಮ್ಮ ಹೃದಯ ಅಂತ, ನಮ್ಮ ಮನಸ್ಸು. ನಮ್ಮ ಸಾರ್ಥಕತೆ ಎಲ್ಲಿದೆ ಅಂದರೆ ನಿಮ್ಮೆಲ್ಲರ ಕಣ್ಣಿಗೆ ಇದನ್ನು ಹಾಕಿದರೆ ಅಲ್ಲೇ ಸಾರ್ಥಕತೆ ಇದೆ ಅಂತ. ನಿಮ್ಮೆದುರಿಗೊಂದು ಪ್ರೇರಣೆ ಸಿಕ್ಕಿದರೆ, ನಿಮ್ಮೆದುರಿಗೊಂದು ಸಾತ್ವಿಕ ಸಂತೋಷ ಆದರೆ ಅದೇ ಧನ್ಯತೆ ಅಂತ, ಅದೇ ತೃಪ್ತಿ ಅಂತ. ಅದಕ್ಕಿಂತ ಹೆಚ್ಚಿನ ಅಪೇಕ್ಷೆಗಳು ಸಂಸ್ಥಾನಕ್ಕೆ ಇರೋದಿಲ್ಲ ಅಂತ. ಹಾಗಾಗಿ ಒಂದು ಹೆಜ್ಜೆ ಮೇಲೆ ಹೋಗಿ ಮುಂದಿನ ವರ್ಷ ಕಲ್ಯಾಣೋತ್ಸವವನ್ನು ಮಾಡೋಣ. ನೀವೆಲ್ಲ ಬನ್ನಿ, ರಾಯಸ ಬರ್ತದೆ ಮುಂದಿನ ವರ್ಷ, ಅದು ಈಗಲೇ ವಾಗ್ರೂಪದ ರಾಯಸ ಸಂಸ್ಥಾನದ ಮಾತಿನ ಮೂಲಕ ಆಮಂತ್ರಣ ನಿಮಗೆಲ್ಲ ಸಿಕ್ಕಿದೆ. ನೀವೆಲ್ಲ ಬನ್ನಿ, ಆದರೆ ಈ ವರ್ಷ ಬಂದ ಹಾಗೆ ನೀವು ಬರೋದಲ್ಲ, ನೀವು ಒಂದು ಎರಡಾಗಿ, ಎರಡು ಹತ್ತಾಗಿ, ನೂರಾಗಿ ನೀವು ಬರಬೇಕು ಮುಂದಿನ ವರ್ಷ. ಈಗಲೇ ರಾಮನವಮಿಯ ಸಂದರ್ಭಕ್ಕೆ ನಾವು ಬರಬೇಕು ಅನ್ನೋ ಸಂಕಲ್ಪವನ್ನು ಇಟ್ಕೊಳ್ಳಿ. ಇವತ್ತೇ ಇಲ್ಲೇ ಇಲ್ಲಿಂದ ಹೊರಡುವಾಗ ಸಂಕಲ್ಪ ಮಾಡಿ ಹೋಗಿ, ಮುಂದಿನ ವರ್ಷ ಕಲ್ಯಾಣೋತ್ಸವವಾಗ ಆಗುವಾಗ ನಾನು ಬರ್ತೇನೆ ಇಲ್ಲಿ, ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗ್ತೇನೆ ಅಂತ. ನಿಮ್ಮ ಜೀವನಕ್ಕೆ ಕಲ್ಯಾಣ ಆಗ್ತದೆ ಅಂತ, ನಿಮ್ಮ ಬದುಕೇ ಬದಲಾಗ್ತದೆ ಅಂತ. ಇಲ್ಲಿಂದ ಕಲ್ಯಾಣವನ್ನು ಮಗಮಗದು ನಿಮ್ಮ ಜೀವನಕ್ಕೆ ತುಂಬಿಕೊಂಡು ಹೋಗ್ತೀರಿ ನೀವು ಅಂತ. ಹಾಗಾಗಿ ಹಿಂದೆ ಆ ಶುಭ ಸಂಕಲ್ಪ ಮಾಡಿ ಮುಂದಿನ ವರ್ಷ ಕಲ್ಯಾಣೋತ್ಸವವನ್ನು ನಾನು ಒಬ್ಬ ಬಂದವನು ಇಬ್ಬರಾಗಿ, ಐದಾಗಿ, ಹತ್ತಾಗಿ ಬರ್ತೇನೆ, ಇಬ್ಬರು ಬಂದವರು ಇಪ್ಪತ್ತಾಗಿ ಬರ್ತೇವೆ ನಾವು ಎನ್ನುವಂಥ ಸಂಕಲ್ಪ ಮಾಡಿ ಇಲ್ಲಿಂದ ನೀವು ಪ್ರಯಾಣ ಮಾಡಿದರೆ ಕಲ್ಯಾಣ ನಿಮ್ಮೊಟ್ಟಿಗೆ ಇರ್ತದೆ ಅಂತ. ವರ್ಷವಿಡೀ, ಜೀವನವಿಡೀ ಕಲ್ಯಾಣ
ನಿಮ್ಮೊಟ್ಟಿಗಿರ್ತದೆ, ಅದು ಇರಲಿ ಎಂಬುದಾಗಿ ನಾವು ಆಶಿಸ್ತೇವೆ. ನಿಮ್ಮೆಲ್ಲರನ್ನೂ ಅತಿಶಯ ವಾತ್ಸಲ್ಯದಿಂದ ಹರಿಸ್ತೇವೆ. ಸಮಾಜದಲ್ಲಿ ಸೀತೆಯರು ಹುಟ್ಟಲಿ, ಸಮಾಜದಲ್ಲಿ ರಾಮರು ಹುಟ್ಟಲಿ, ಸಮಾಜದಲ್ಲಿ ಕಲ್ಯಾಣಗಳು ಉಂಟಾಗಲಿ. ಬರೀ ಮದುವೆ ಮಾತ್ರ ಅಂತಲ್ಲ, ಶುಭಗಳು, ಮಂಗಲಗಳು ಇಡೀ ಸಮಾಜದಲ್ಲಿ ಆವಿರ್ಭಾವಗೊಳ್ಳಲಿ ಎಂಬುದಾಗಿ ನಾವು ಅಪೇಕ್ಷೆ ಪಡ್ತೇವೆ. ಇದೇ ರಾಮರಾಜ್ಯ ಅಂದರೆ ಬೇರೆ ಏನೂ ಅಲ್ಲ. ಹಾಗೆ ಅಂಥ ರಾಮರಾಜ್ಯ ಕೊನೆ ಪಕ್ಷ ನಮ್ಮ ಸುತ್ತಮುತ್ತ ನಮ್ಮ ಪರಿಸರ ಇರತಕ್ಕಂಥ ನಮ್ಮ ನಾಡಾದರೂ ಕೂಡ ರಾಮರಾಜ್ಯವಾಗಿ ಪರಿವರ್ತನೆ ಆಗುವಲ್ಲಿ ಈ ಒಂದು ಕಲ್ಯಾಣೋತ್ಸವ ಒಂದು ಪ್ರೇರಣೆಯನ್ನು ಕೊಡಲಿ ಎಂಬುದಾಗಿ ಆಶಿಸಿ, ಯಾರೆಲ್ಲ ಇದರಲ್ಲಿ ಭಾಗಿಯಾದರೋ, ಯಾರೆಲ್ಲ ನಿಮ್ಮ ಅಳಿಲು ಸೇವೆಯನ್ನು ಈ ಕಾರ್ಯಕ್ಕೆ ಸಲ್ಲಿಸಿದರೋ ನೀವೇ ಧನ್ಯರು, ನೀವೇ ಭಾಗ್ಯವಂತರು, ನೀವೇ ಪುಣ್ಯಾತ್ಮರು. ನಿಮಗೆ ಇದಕ್ಕಿಂತ ಹೆಚ್ಚಿನ ಸೇವೆಯ ಅವಕಾಶವನ್ನು ಭಗವಂತ ಪ್ರಭು ರಾಮಚಂದ್ರ ಕೊಡಲಿ, ಮತ್ತು ದೊಡ್ಡ ಸುಖವನ್ನು, ಅದರ ಫಲವಾಗಿರ್ತಕ್ಕಂಥ ದೊಡ್ಡ ಶುಭವನ್ನು ನಿಮಗೆಲ್ಲ ಅನುಗ್ರಹ ಮಾಡಿ ಕೊಡಲಿ. ನಿಮಗೆಲ್ಲ ನಿಜಕ್ಕೂ ಕಲ್ಯಾಣದ ಅನುಭವ ಆಗಲಿ. ಯಾರು ಭಾಗವಹಿಸಿದರೋ ನಾಳೆಯಿಂದ, ಇವತ್ತು ನೀವು ಕಲ್ಯಾಣದ ಅನುಭವವನ್ನು ಪಡ್ಕೊಂಡಿದ್ದೀರಿ, ನಿಜಾರ್ಥದ ಕಲ್ಯಾಣದ ಶುಭದ ಮಂಗಲದ ಶ್ರೇಯಸ್ಸಿನ ಅನುಭವವನ್ನು ನಿಮ್ಮ ಜೀವನದಲ್ಲಿ ನೀವು ಮಾಡುವಂತೆ ಆಗಲಿ, ನಿಮಗೆಲ್ಲ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ. ಹರೇ ರಾಮ.